ನಮಸ್ಕಾರ ವೀಕ್ಷಕರೇ ಅಮೋಘ್ವಾರ್ತೆಗೆ ಸ್ವಾಗತ ನಾನು ರಮ್ಯಾ ಇವತ್ತಿನ ಪ್ರಮುಖ ಸುದ್ದಿಗಳು ತುಮಕೂರು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುವ ಕನ್ಸರ್ವೆನ್ಸಿಯಲ್ಲಿ ತ್ಯಾಜ್ಯ ನಿರ್ವಹಣೆ ಮಾಡದೆ ಪಾಲಿಕೆಯ ನಿರ್ಲಕ್ಷ್ಯಕ್ಕೆ ಒಳಗಾಗಿದೆ ಈ ಕುರಿತು ಒಂದು ಸ್ಟೋರಿ ಇದೆ ಬನ್ನಿ ನೋಡೋಣ ಎಸ್ ವೀಕ್ಷಕರೇ ತುಮಕೂರು ನಗರ ಅಂದರೆ ಸ್ಮಾರ್ಟ್ ಸಿಟಿಯಲ್ಲಿ ಸಾಕಷ್ಟು ಅಭಿವೃದ್ಧಿಯನ್ನು ಹೊಂದಿದೆ ಅಂತ ಎಲ್ಲರೂ ಹೇಳ್ತಾರೆ ಆದರೆ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ಅನ್ನೋದನ್ನು ಅದರ ಒಳಗಿಳಿದಾಗ ಮಾತ್ರ ಗೊತ್ತಾಗುತ್ತೆ ಒಂದು ಕಡೆ ಕನ್ಸರ್ವೆನ್ಸಿಗಳನ್ನ ಅಕ್ವೈರ್ ಮಾಡ್ಕೊಳ್ಳೋದು ಒಂದು ಕಡೆ ಆದರೆ ಅದೇ ಕನ್ಸರ್ವೆನ್ಸಿಗಳ ಕಡೆ ಮಹಾನಗರ ಪಾಲಿಕೆ ತಾತ್ಸಾರವನ್ನು ತಾಳುವಂಥದ್ದು ಕೂಡ ಇದೆ ಎಸ್ ನಾವೀಗ ತುಮಕೂರಿನ ಕೋತಿ ತೋಪಿನ ಆರ್ ವಿ ಕಾಲೋನಿಯಲ್ಲಿದ್ದೀವಿ ಆರ್ ವಿ ಕಾಲೋನಿಯಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಒಂದು ವ್ಯಾಪ್ತಿಗೆ ಒಂದು ಕನ್ಸರ್ವೆನ್ಸಿ ಬರುತ್ತೆ ಆ ಕನ್ಸರ್ವೆನ್ಸಿಯಲ್ಲಿ ಖಾಲಿ ಜಾಗ ಇದೆ ಆ ಖಾಲಿ ಜಾಗದಲ್ಲಿ ಸುತ್ತಮುತ್ತಲಿನ ಸಾಕಷ್ಟು ನಿವಾಸಿಗಳು ಕಸವನ್ನು ತಂದು ಸುರಿತಾ ಇದ್ದಾರೆ ದುರಂತ ಏನು ಅಂದರೆ ಕಸದಿಂದ ಆ ಈ ಕನ್ಸರ್ವೆನ್ಸಿ ಪಕ್ಕದಲ್ಲಿರ್ತಕ್ಕಂತಹ ಸಾಕಷ್ಟು ಮನೆಗಳಿಗೆ ತೊಂದರೆ ಉಂಟಾಗ್ತಾ ಇರ್ತಕ್ಕಂಥದ್ದು ಸೊ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕಸವನ್ನು ಇಲ್ಲೇ ತಂದು ಸುರಿತಾ ಇದ್ದಾರೆ ರಾತ್ರಿ ವೇಳೆಯೂ ಕೂಡ ಇಲ್ಲಿ ಬಂದು ಮದ್ಯಪಾನ ಮಾಡಿ ಕಸವನ್ನು ಸಂಪೂರ್ಣವಾಗಿ ಇಲ್ಲೇ ಸುರಿತಾ ಇದ್ದಾರೆ ಮತ್ತು ಮಹಾನಗರ ಪಾಲಿಕೆಯ ಸ್ವಚ್ಛ ಮಾಡುವಂತಹ ಒಂದು ವಾಹನದವರು ಬಂದರೂ ಕೂಡ ಇದನ್ನು ಅರ್ಧಕ್ಕೆ ಬಿಟ್ಟು ಹೋಗ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಸೊ ಇಲ್ಲಿ ಒಟ್ಟಾರೆಗೆ ಈ ಕನ್ಸರ್ವೆನ್ಸಿ ಅಕ್ಕಪಕ್ಕದಲ್ಲಿ ಎರಡು ಮನೆ ಎರಡು ಮನೆಗಳು ಇರ್ತಕ್ಕಂಥದ್ದು ಆ ಎರಡು ಮನೆಗೂ ಈ ಕಸದಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಇಲ್ಲಿ ವಯೋವೃದ್ಧರಿದ್ದಾರೆ ಅವರಿಗೆ ಈ ಕಸದಿಂದ ಸಾಕಷ್ಟು ತೊಂದರೆ ಆಗ್ತಾ ಇದೆ ಕೆಟ್ಟ ವಾಸನೆ ಬರ್ತಾ ಇದೆ ಬ್ಯಾಕ್ಟೀರಿಯಾಗಳು ಬರ್ತಾ ಇದ್ದಾವೆ ಇದರಿಂದ ನಮಗೆ ತುಂಬ ತೊಂದರೆ ಆಗ್ತಾ ಇದೆ ಅಂತ ಇಲ್ಲಿ ನಿವಾಸಿಗಳು ಹೇಳ್ಕೊಳ್ತಾ ಇದ್ದಾರೆ ಸೊ ನೋಡ್ಬೋದು ಯು ಜಿ ಡಿಯ ಪೈಪ್ಗಳನ್ನ ಇದೇ ಕನ್ಸರ್ವೆನ್ಸಿಗೆ ಅಟ್ಯಾಚ್ ಮಾಡಿ ಬಿಟ್ಟಿರ್ತಕ್ಕಂಥದ್ದು ಎಲ್ಲವೂ ಇಲ್ಲಿ ಸರಿ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ವಾಸ್ತವವಾಗಿ ನೋಡಿ ತಿಳಿದುಕೊಳ್ಬಹುದು ಎಷ್ಟೇ ಬಾರಿ ನಾವು ಮನವಿ ಮಾಡಿದರೂ ಕೂಡ ಎಷ್ಟೇ ಬಾರಿ ನಾವು ಮಹಾನಗರ ಪಾಲಿಕೆಗಾಗಿರ್ಬೋದು ಮೇಯರ್ಗಾಗಿರ್ಬೋದು ಈ ಬಗ್ಗೆ ಮನವಿ ಮಾಡಿದರೂ ಕೂಡ ಅವರು ಯಾವುದೇ ರೀತಿಯಾದಂಥ ಒಂದು ಪ್ರತಿಕ್ರಿಯೆಯನ್ನು ನೀಡಿಲ್ಲ ತಾತ್ಸಾರ ಮನೋಭಾವನೆಯನ್ನು ತಾಳಿದ್ದಾರೆ ಅಂತಲೇ ಹೇಳ್ಬೋದು ಹೇಳಿ ಇಲ್ಲಿನ ಸ್ಥಳೀಯರು ಹೇಳ್ತಾ ಇದ್ದಾರೆ ಎಸ್ ಈ ಕನ್ಸರ್ವೆನ್ಸಿಯಲ್ಲಿ ಕಸವನ್ನು ಹಾಕಲಾಗ್ತಾ ಇದೆಯಲ್ಲ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಸ್ಥಳೀಯ ನಿವಾಸಿಗಳಿದ್ದಾರೆ ಅವ್ರನ್ನ ಮಾತನಾಡ್ಸೋಣ ಅವರ ಸಮಸ್ಯೆಗಳೇನಂತ ಕೇಳೋಣ ಅಮ್ಮ ನಮಸ್ತೆ ಎಷ್ಟು ದಿನದಿಂದ ಇಲ್ಲಿ ಕಸವನ್ನು ಹಾಕಲಾಗ್ತಾ ಇದೆ ಮತ್ತೆ ಅದನ್ನು ಸ್ವಚ್ಛಗೊಳಿಸೋದಕ್ಕೆ ಯಾರಿಗೆ ಹೇಳಿದರೆ ನಾವು ಇದು ಆರ್ ವಿ ಕಾಲೋನಿ ನಾವು ಸುಮಾರು ಐವತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಈ ನಡುವೆ ಇಲ್ಲಿ ಬಾಡಿಗೆಗೆ ಇರೋರೆಲ್ಲ ಹೊಟ್ಟೋಗ್ಬಿಟ್ಟಿದ್ದಾರೆ ಎಲ್ಲ ಓನರ್ಗಳೆಲ್ಲ ಬೆಂಗ್ಳೂರು ಸೇರ್ಕೊಂಡಿದ್ದಾರೆ ಇಲ್ಲಿ ಯಾರು ಕೇಳಲ್ಲ ಅಂತ ಹೇಳ್ಬಿಟ್ಟು ತಂದೆಲ್ಲ ಕಸ ಸುರಿತಾರೆ ನಾವು ಫೋನ್ ಮಾಡಿದ್ರೆ ಮುನ್ಸಿಪಲ್ ಆಫೀಸ್ಗೆ ಕಳಿಸ್ತೀನಮ್ಮ ಅಂತ ಹೇಳ್ತಾರೆ ಯಾರೂ ಕಳಿಸಲ್ಲ ಗಾಡಿಯವ್ರು ಬರ್ತಾರೆ ಆ ಕಡೆಯಿಂದ ಮೇನ್ ರೋಡಲ್ಲಿ ಹಂಗೆ ಒಟ್ಟು ಹೋಗ್ಬಿಡ್ತಾರೆ ನಮ್ಮ ಮನೆ ಒಂದು ಮನೆ ಇರೋದ್ರಿಂದ ಬರೋಲ್ಲ ಅಂತಾರೆ ಯಾರಿಗೆ ಹೇಳಣ್ಣ ನಾವು ನಮ್ಮ ಕಷ್ಟನ ನಾವು ವಯಸ್ಸಾಗಿದ್ದವ್ರು ಇದ್ದೀವಿ ನಾವು ಸುಮಾರು ತಿಂಗಳಿಂದಲೇ ಹೇಳ್ತಾ ಇದ್ದೀವಿ ಇಲ್ಲಿ ಕಸ ಹಾಕ್ದಾಗಿಂದ ಹೇಳ್ತಾ ಇದ್ದೀವಿ ರೋಡ್ ಮಾಡಿದ್ರು ಮಣ್ಣೆಲ್ಲ ಸುರಿದ್ಬಿಟ್ರು ಎತ್ಕೊಂಡೋಗ್ತೀವಿ ಅಂದರೆ ಎತ್ಕೊಂಡು ಹೋಗಲಿಲ್ಲ ಹಾಂ ತಂತಂದು ನೀವು ಯಾರು ಕೇಳೋಕ್ಕೆ ಅಂತಾರೆ ಎಲ್ಲರೂ ಹಾಕ್ತಾರೆ ನಾವು ತಂದು ಹಾಕ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಹತ್ತೊಂಬತ್ತನೇ ವಾರ್ಡಿದು ಆ ವೆಂಕಟರಾವ್ ಕಾಲೋನಿ ಅಂತ ಹೇಳಿಬಿಟ್ಟು ನಾವು ಸುಮಾರು ಒಂದು ಮೂವತ್ತು ವರ್ಷದಿಂದ ಇಲ್ಲಿ ವಾಸ ಮಾಡ್ತಾ ಇದ್ದೀವಿ ಅವತ್ತಿನಿಂದ ಎಲ್ಲ ಕಾರ್ಪೊರೇಟರ್ಗಳು ಬಂದವರಿಗೆಲ್ಲ ಹೇಳ್ತಾ ಇದ್ದೀವಿ ಈ ಕನ್ಸರ್ವೆನ್ಸಿನಲ್ಲಿ ಇಷ್ಟೊಂದು ಗಲೀಜಿದೆ ಇಷ್ಟೊಂದು ಇದಾಗಿದೆ ವಾಸನೆ ಇದೆ ಕೆಲವರು ಮನೆಯವರು ಲೆಟ್ರನ್ ಒಳಗಾಗಿ ಅದರೊಳಗಾಗಿ ಬಿಟ್ಬಿಡ್ತಾರೆ ನಾವು ಹಿಂದಿದ್ದ ಕಾರ್ಪೊರೇಟರ್ಗಳಿಗಾಗಿ ಹೇಳಿದ್ವಿ ಈಗಿರೋ ಕಾರ್ಪೊರೇಟರ್ಗಳಿಗೂ ಅನೇಕ ಸರ್ತಿ ಹೇಳಿದ್ವಿ ನಾವು ಹೇಳಿದಾಗ ಆಯಿತು ಸರ್ ಮಾಡಿಸ್ಕೊಡ್ತೀವಿ ಅಂತ ಹೋಗ್ತಾರೆ ಇಲ್ಲಿವರೆಗೂ ಅವ್ರು ಬಂದು ಏನನ್ನೂ ಮಾಡಿಸ್ಕೊಟ್ಟಿಲ್ಲ ಹಾಗೆ ಬಿಟ್ಟು ಬಿಟ್ಟು ಹಂಗೆ ಇದ್ದಾರೆ ಟೈಮ್ ಪಾಸ್ ಮಾಡ್ಕೊಂಡು ಅವರು ಅವ್ರು ಟೈಮ್ ಪಾಸ್ ಮಾಡಿ ಸುಮಾರು ಮೂವತ್ತು ವರ್ಷದಿಂದ ಈ ನರಕವನ್ನು ನಾವಿಲ್ಲಿ ಅನುಭವಿಸ್ತಾ ಇದ್ದೀವಿ ಇದನ್ನು ಕಾರ್ಪೊರೇಷನ್ಗೂ ಕೂಡ ಆಪರೇಷನ್ ಆಫೀಸ್ಗೂ ಕೂಡ ನಾವು ಅನೇಕ ಸಾರಿ ರಿಟರ್ನಲ್ಲಿ ಕಂಪ್ಲೇಂಟ್ ಕೊಟ್ವಿ ಅದಕ್ಕೂ ಏನೂ ರಿಯಾಕ್ಷನ್ಸ್ ಇಲ್ಲ ಸರಿ ಹೀಗಾಗಿ ಇದು ನಾವು ಈ ಈ ನರಕವನ್ನು ಅನುಭವಿಸ್ತಾನೇ ಇದ್ದೀವಿ ಸರ್ ನಾವಿಲ್ಲಿ ಇಲ್ಲಿ ಇಲ್ಲಿ ನಾವು ಸಾಮಾನ್ಯವಾಗಿ ನಮ್ಮ ಎರಡು ಮನೆಯವರಿಗೆ ಭಾಳ ಹಿಂಸೆ ಆಗ್ತಾಯಿರೋದಿಲ್ಲಿ ಇವನ್ನ ಉಳಿದೋರು ಯಾರೂ ಅಂತಹ ಯಾರದೇನಿಲ್ಲ ಏನು ತುಂಬ ಗಲಾಟೆ ಆಗಿ ತುಂಬ ಇದು ಮಾಡಿ ನಾವು ಅವ್ರಿಗೆ ಹೇಳಿದ್ರೆ ಏನು ರೀ ನಿಮ್ಮ ಜಾಗದಾಗ್ಬಿಟ್ಟಿದ್ದೀವೇನು ರೀ ಅಂತ ಕೇಳ್ತಾರೆ ಈಗ ಮಾತಾಡಿದ್ರಲ್ಲ ನೋಡಿ ಇದು ನಮ್ಮ ಹಿಂದ್ಗಡೆ ಇರೋ ತಕ್ಕ ಕನ್ಸರ್ವೆನ್ಸಿ ನಾವು ಮನೆ ಕಟ್ಟಿದಾಗಿಂದೂ ಇದೇ ಥರನೇ ಇದೆ ನಾವು ರೆಗ್ಯುಲರಾಗಿ ಟ್ಯಾಕ್ಸ್ ಕೂಡ ಕಟ್ತೀವಿ ಎಲ್ಲನೂ ಅಪ್ ಟು ಡೇಟ್ ಇದೆ ಆದರೆ ಇದುವರೆಗೂ ಯಾವುದೇ ರೀತಿ ಮಹಾನಗರ ಪಾಲಿಕೆಯಿಂದಾಗಲಿ ಕಾರ್ಪೊರೇಟ್ಗಳಿಂದಾಗಲಿ ಯಾವುದೇ ರೀತಿ ಬದಲಾವಣೆನೂ ಮಾಡಿಲ್ಲ ಅದು ಈ ಕಡೆ ಗಮನ ಕೂಡ ಹರಿಸಿಲ್ಲ ನಾವು ನಿಮ್ಮ ಚಾನಲಿಂದ ಈ ಮೂಲಕ ಏನು ಹೇಳ್ತೀವಿ ಅಂದರೆ ಇದನ್ನಾದರೂ ಈ ಚಾನಲಿಂದನಾದರೂ ನಮಗೆ ಸರಿಪಡಿಸ್ತಾರೆ ಅಂತ ಅಂದ್ಕೊಂಡಿದೀವಿ ತುಂಬಾ ಸಲ ಹೇಳಿದ್ದೀವಿ ಕಾರ್ಪೊರೇಟರ್ಗಳಿಗೆ ಬರುತ್ತೆ ಬರುತ್ತೆ ನಾವು ಇಲ್ಲಿ ಇರ್ತಕ್ಕಂಥ ಒಂದು ಹತ್ತೆರಡು ಮನೆಯವ್ರನ್ನ ಮಾತ್ರ ಕಸಕ್ಕೆ ಹಾಕ್ತಿವಿ ಇನ್ನು ಉಳಿದವರೆಲ್ಲ ತಂದು ಇಲ್ಲಿ ಡಂಪ್ ಮಾಡ್ತಾರೆ ಯಾರು ಬಂದಿಲ್ಲ ಬಂದ್ರೆ ನಾವು ಹೇಳಿದಾಗ ಕೇಳಿಸ್ಕೋತಾರೆ ತಲೆಯೆಲ್ಲಾಡಿಸ್ತಾರೆ ಆಮೇಲೆ ವಾಪಸ್ ಹೋಗ್ತಾರೆ ಇದಿಷ್ಟೋ ಇಲ್ಲಿ ನಿವಾಸಿಗಳು ಹೇಳ್ತಾ ಇದಾರೆ ಇನ್ನಾದರೂ ಕೂಡ ಇಲ್ಲಿನ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರ್ತಕ್ಕಂಥ ಕಾರ್ಪೊರೇಟರ್ ಆಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ಸಾರ್ವಜನಿಕರಿಗೆ ಅನುಕೂಲವಾಗುವ ರೀತಿಯಲ್ಲಿ ಕೆಲಸ ಮಾಡಬೇಕಾಗಿದೆ ಅದಷ್ಟೇ ಅವರ ಉದ್ದೇಶ ಆಗಬೇಕು ಇದಿಷ್ಟು ಇಲ್ಲಿನ ಸುದ್ದಿ ಕ್ಯಾಮರಾ ಪರ್ಸನ್ ಅಂಜನ್ ಜೊತೆ ಪ್ರವೀಣ್ ಕುಮಾರ್ ಅಮೋಕ್ ಟಿವಿ ತುಮಕೂರು